ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ಮುಖದಲ್ಲಿ ಕಾಂತಿಯನ್ನು ಮತ್ತು ಮುಖದಲ್ಲಿರತಕ್ಕಂತಹ ಒಂದು ಶಕ್ತಿಯನ್ನು ಸೌಂದರ್ಯವನ್ನು ವೃದ್ಧಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನೋಡಿ, ಸಾಧಾರಣವಾಗಿ ಸೌಂದರ್ಯದ ಬಗ್ಗೆ ಎಷ್ಟೊಂದು ಕಾಳಜಿ ಇರುತ್ತೆ ಅಂದರೆ, ಈ ರೀಸೆಂಟಾಗಿ ಒಬ್ಬರು 80 ವರ್ಷದ ಅಜ್ಜಿ ಒಬ್ಬರು ಬಂದಿದ್ದರು. ಅವರು ಕೇಳಿದ್ದಾದರೂ ಏನು ಪಾಪ ಏನೋ ಸಮಸ್ಯೆ ಇದೆಯೇನೋ, ಏನು ಕೇಳಕ್ಕೆ ಬಂದಿದ್ದಾರೋ ಏನೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದರೆ, ಅಮ್ಮ ಇಲ್ಲಿ ಒಂದು ನಿಮಿಷ ನೋಡಿ, ಇಲ್ಲೇನೋ ಕಪ್ಪಗಾಗ್ಬಿಟ್ಟಿದೆ ನನಗೆ, ಇದನ್ನು ಹೋಗಿಸ್ಕೊಳ್ಳೋಕೆ ಏನು ಎಷ್ಟೊಂದು ಹೇಳ್ತಾ ಇರ್ತೀರಲ್ಲ ನೀವು, ಇದಕ್ಕೆ ಏನಾದರೂ ಹೇಳ್ತೀರಾ ಸ್ವಲ್ಪ? ಆಯ್ತಮ್ಮ ಹೇಳೋಣ, ನಿಮಗೇನು ಸಮಸ್ಯೆ ಇದೆ ಹೇಳಿ ಅಂದರೆ, ಅದೇಮ್ಮ ಹೇಳ್ತಾ ಇರೋದು, ಇಲ್ಲೊಂಚೂರು ಕಪ್ಪಗಾಗ್ಬಿಟ್ಟಿದೆ ನೋಡಿ, ನಂಗೆ ಯಾವಾಗಲೂ ಈ ಥರ ಇರಲಿಲ್ಲ, ಇತ್ತೀಚೆಗೆ ಇದು ಕಾಣಿಸ್ತಾ ಇದೆ, ಇದನ್ನು ಹೋಗಲಾಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ. ಯಾಕೆ ಹೇಳಿದೆ ಹೇಳಿ? ವಯಸ್ಸು ಎಷ್ಟಾದರೂ ಕೂಡ ಮುಖದ ಸೌಂದರ್ಯ ಚೆನ್ನಾಗೇ ಇರಬೇಕು ಅನ್ನುವಂಥದ್ದು ಎಲ್ಲರಿಗೂ ಇಷ್ಟ ಆಗುವಂಥದ್ದು, ತಪ್ಪೇನಿಲ್ಲ, ಅದು ಇರಬೇಕಾದದ್ದು. ಹಾಗಿದ್ರೇ ಮನುಷ್ಯನಿಗೆ ಭೂಮಿ ಮೇಲೆ ಬದುಕೋದಕ್ಕೆ ಹೊಸ ಹೊಸ ಆಸಕ್ತಿ ಚೈತನ್ಯ ಎಲ್ಲವೂ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಕೂಡ ಎಷ್ಟೊಂದು ವಿಚಾರವನ್ನು ಹೇಳ್ತಾ ಇರ್ತೀವಿ, ಹೇಳ್ತಾನೆ ಇರ್ತೀವಿ, ಆದರೂ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಹೇಳ್ತಕ್ಕಂತಹ ಈ ಫೇಸ್ ಪ್ಯಾಕ್ ಇದೆಯಲ್ಲ, ಇದೊಂದು ಅದ್ಭುತವಾದ ಪ್ಯಾಕು. ಇದನ್ನು ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರ್ತಕ್ಕಂತಹ ಪಿಗ್ಮೆಂಟೇಷನ್ಸ್ ಹೋಗುತ್ತೆ, ಕಪ್ಪು ಮಚ್ಚೆಗಳಿದ್ದರೆ ಹೋಗುತ್ತೆ, ಕಪ್ಪು ಕಲೆಗಳಿದ್ದರೆ ಹೋಗುತ್ತೆ, ಡಾರ್ಕ್ ಸ್ಪಾಟ್ಸ್ ಏನಿದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ, ಮುಖದಲ್ಲಿ ಗ್ಲೋ ಬರೋದಕ್ಕೆ ಸಹಾಯ ಮಾಡುತ್ತೆ, ಸ್ವಲ್ಪ ಕಪ್ಪು ಬಣ್ಣ ಇರತಕ್ಕಂಥವ್ರಿಗೆ ಬಣ್ಣ ತಿಳಿಯಾಗೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಅಂತಹ ಅದ್ಭುತವಾದ ಪ್ಯಾಕು. ಇದನ್ನು ಮಾಡೋದಕ್ಕೆ ಮುಂಚೆ ಮೊದಲು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ತುಂಬ ಅನುಕೂಲ, ನಾವು ಮಾಡೋ ಎಲ್ಲ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡೋದ್ರಿಂದ. ಹಾಗಾದರೆ ಆಗ್ತಾಡ, ಮೊದಲು ಏನು ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಬೇಕು ಎಲ್ಲ ನೋಡ್ಕೊಂಡು ಬರೋಣ. ಮೊದಲಿಗೆ ನಮಗೆ ಬೇಕಾಗ್ತಕ್ಕಂಥದ್ದು ಒಂದು ಕಿತ್ತಲೆ ಹಣ್ಣು. ಕಿತ್ತಲೆ ಹಣ್ಣು ಮುಂಚೆ ಕಾಲದಲ್ಲಿ ಮಾತ್ರ ಸಿಗ್ತಾ ಇತ್ತು, ಈಗ 365 ದಿವಸವೂ ಸಿಕ್ಕತ್ತೆ, ಅದರಿಂದ ಯೋಚನೆಯೇ ಇಲ್ಲ. ಒಂದು ಕಿತ್ತಲೆ ಹಣ್ಣು, ಮತ್ತೆ ಎಳೆ ಕೇಸರಿ, ಸಾಫ್ರನ್ ಅಂತ ಕರಿತೀವಲ್ಲ ಅದು ಶುದ್ಧ ಕೇಸರಿ, ಬಣ್ಣದ ಕೇಸರಿ ಅಲ್ಲ, ಎಳೆ ಕೇಸರಿ ಅಥವಾ ಕುಂಕುಮ ಕೇಸರಿ ಅಥವಾ ಸಾಫ್ರನ್, ನಿಮ್ಗೆ ಯಾವ್ದು ಹೇಳಿದ್ರೆ ಅರ್ಥವಾಗತ್ತೋ ಅದು. ಈ ಎಳೆ ಕೇಸರಿ ಬೇಕು, ಕಿತ್ತಲೆ ಹಣ್ಣಿನ ರಸ ಬೇಕು, ಮತ್ತೆ ಇದಕ್ಕೆ ನಮಗೆ ಸ್ವಲ್ಪ ಶುದ್ಧ ಅರಿಶಿನ ಬೇಕು. ಮೂರೇ ಪದಾರ್ಥ ನಮಗೆ ಬೇಕಾಗಿರ್ತಕ್ಕಂಥದ್ದು. ಇದನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು? ಕಿತ್ತಲೆ ಹಣ್ಣನ್ನು ನೀವೇನು ಮಾಡಬೇಕು ಅಂದರೆ, ಸಿಪ್ಪೆ, ಹಣ್ಣು, ತೊಳೆ ಎಲ್ಲವನ್ನು ಕೂಡ 4 ಭಾಗ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೀರು ಹಾಕಬೇಡಿ, ಅದಷ್ಟನ್ನ ಚೆನ್ನಾಗಿ ರುಬ್ಬಿಕೊಳ್ಳಿ. ಸಿಪ್ಪೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು, ಹಾಗಾಗಿ ಇದಿಷ್ಟನ್ನೂ ಕೂಡ ರುಬ್ಬಿಕೊಳ್ಳಿ. ರುಬ್ಬಿದ್ದಾದಮೇಲೆ ಸ್ವಲ್ಪ ಅರಿಶಿನವನ್ನು ಹಾಕಿ, ಈ ಎಳೆ ಕೇಸರಿಯ 4-5 ಎಳೆಯನ್ನು ಮಾತ್ರ ಅದಕ್ಕೆ ಹಾಕಿ, ಹಾಕ್ಬಿಟ್ಟು ಮತ್ತೊಮ್ಮೆ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ. ಈ ರುಬ್ಬಿದ್ದನ್ನು ನೀವು ಒಂದು ಡಬ್ಬಿಗೆ ಅಥವಾ ಗಾಜಿನ ಶೀಷೆಗೆ ಹಾಕಿ ಫ್ರಿಡ್ಜಲ್ಲಿ ತೆಗೆದಿಟ್ಕೊಳ್ಳಿ. ಪ್ರತಿದಿನ ಇದನ್ನು ಮುಖಕ್ಕೆಲ್ಲ ಚೆನ್ನಾಗಿ ಹಚ್ಕೊಳ್ಬೇಕು, ಹಚ್ಕೊಂಡು 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಟು ನಂತರ ಮುಖವನ್ನು ಸ್ವಚ್ಛ ಮಾಡ್ಕೋಬೇಕು. ಇಷ್ಟು ಮಾಡ್ತಾ ಬಂದರೆ ಸಾಕು, ಕೇಸರಿ ಹೇಳಿ ಕೇಳಿ ಚರ್ಮದ ಬಣ್ಣವನ್ನು ಬದಲಾಯಿಸುವಂತಹ ಶಕ್ತಿ ಇರತಕ್ಕಂಥದ್ದು. ಕಿತ್ತಲೆ ಹಣ್ಣಿನಲ್ಲಿ ಕೂಡ ಸಿಟ್ರಿಕ್ ಅಂಶ ಇರೋದ್ರಿಂದ ಅದು ಕೂಡ ಬ್ಲೀಚಿಂಗ್ ಕ್ಯಾರೆಕ್ಟರ್ನ ಹೊಂದಿರುತ್ತೆ, ಅದು ಬಣ್ಣವನ್ನು ಬದಲಾಯಿಸುವಂತಹ ಶಕ್ತಿ ಕಿತ್ತಲೆ ಹಣ್ಣಿಗಿದೆ. ಜೊತೆಗೆ ಚರ್ಮವನ್ನು ಮೃದುಗೊಳಿಸುವಂತಹ ಚೈತನ್ಯವು ಕೂಡ ಕಿತ್ತಲೆ ಹಣ್ಣಿಗಿದೆ. ಮುಖದಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ಸತ್ತ ಜೀವಕೋಶಗಳನ್ನು ಆಚೆ ಕಳಿಸಿ ಹೊಸ ಜೀವಕೋಶಗಳು ಉತ್ಪತ್ತಿಯಾಗೋದಕ್ಕೆ ಸಹಾಯವನ್ನು ಮಾಡುವಂತಹ ಚೈತನ್ಯವೂ ಇದೆ. ಇನ್ನು ಅರಿಶಿನ ಅಂತಂದ್ರೆ ಚರ್ಮಕ್ಕೆ ಸೊಬಗನ್ನು ಕೊಡ್ತಕ್ಕಂಥದ್ದು. ಇದರಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು, ಚರ್ಮ ದೋಷಗಳನ್ನು, ಚರ್ಮದಲ್ಲಿ ಬರ್ತಕ್ಕಂತಹ ಸೋಂಕುಗಳನ್ನು ನಿವಾರಣೆ ಮಾಡುವ ಶಕ್ತಿ ಅರಿಶಿನಕ್ಕೆ ಇದೆ. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯನ್ನು ಹೊಂದಿರತಕ್ಕಂಥದ್ದು, ಆ್ಯಂಟಿ ಫಂಗಲನ್ನು ಅನ್ನುವಂತಹ ಒಂದು ಅಂಶ ಇರತಕ್ಕಂಥದ್ದು, ಅದರಿಂದ ಅದನ್ನು ಸೇರಿಸ್ಕೊಂಡಿದ್ದೀವಿ. ಇದೊಂದು ಅದ್ಭುತವಾದಂತಹ ಲೇಪವಾಗತ್ತೆ. ಇದನ್ನು ಉಪಯೋಗ ಮಾಡ್ತಾ ಬನ್ನಿ, ನಿಮ್ಮ ಮುಖದ ಸೌಂದರ್ಯ ವೃದ್ಧಿಸುತ್ತೆ, ಕಪ್ಪು ಮಚ್ಚೆಗಳು ನಿವಾರಣೆ ಆಗುತ್ತೆ, ಮತ್ತು ಕಳಾಹೀನವಾಗಿರ್ತಕ್ಕಂತಹ ಮುಖ ಚೈತನ್ಯಪೂರ್ಣವಾಗೋದಕ್ಕೆ ಸಹಾಯ ಮಾಡುತ್ತೆ.
ಮತ್ತೆ ತುಂಬಾ ಒಂದು ರೀತಿಯ ಸಣ್ಣ ವಯಸ್ಸಿನಲ್ಲೇ ವಯಸ್ಸಾದವ್ರ ತರ ಕಾಣುವಂತಹ ಕೆಲವು ಚರ್ಮ ಇರುತ್ತೆ, ಅಂಥವರಿಗೆ ಕೂಡ ಸಹಾಯವನ್ನ ಮಾಡುತ್ತೆ. ಇಂತಹ ಅದ್ಭುತವಾದ ಲೇಪವನ್ನ ಮಾಡೋದಿಕ್ಕೆ ಬಹಳ ಸರಳ ಸುಲಭ, ಕೇವಲ ಮೂರೇ ಪದಾರ್ಥ, ನೀವೇ ಮಾಡಿಕೊಳ್ಳಿ. ಅದರಿಂದ ಸಾಕಷ್ಟು ಸೌಂದರ್ಯವನ್ನ ವೃದ್ಧಿಸ್ಕೊಳ್ಳೋದಿಕ್ಕೆ ಸಹಾಯ ಆಗತ್ತೆ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.